ಒನ್ ಇಂಡಿಯಾ ಜಮಾನದಲ್ಲಿ ಬಾಲಿವುಡ್ ಸ್ಟಾರ್ ಸೌತ್ ಸಿನಿಮಾಗಳಲ್ಲಿ ನಟಿಸುವುದು, ಸೌತ್ ಸೂಪರ್ ಸ್ಟಾರ್ ಹಿಂದಿ ಸಿನಿಮಾಗಳಲ್ಲಿ ನಟಿಸುವುದು ಕಾಮನ್ ಆಗಿಬಿಟ್ಟಿದೆ. ಇನ್ನು ಸಂಜಯ್ ದತ್, ಅಜಯ್ ದೇವಗನ್, ಸುನಿಲ್ ಶೆಟ್ಟಿ, ಸಲ್ಮಾನ್ ಖಾನ್ ರಂತಹ ಸೂಪರ್ ಸ್ಟಾರ್ಗಳೇ ದಕ್ಷಿಣದ ಸಿನಿಮಾಗಳಲ್ಲಿ ನಟಿಸೋಕೆ ಸೈ ಎನ್ನುತ್ತಿದ್ದಾರೆ. ಕೆಜಿಎಫ್ 2 ಚಿತ್ರದಲ್ಲಿ ಅಧೀರನಾಗಿ ಅಬ್ಬರಿಸಿದ್ದ ಸಂಜಯ್ ದತ್ ಇದೀಗ ಪ್ರಭಾಸ್ ಎದುರು ನಟಿಸುವ ಬಗ್ಗೆ ಗುಸುಗುಸು ಶುರುವಾಗಿದೆ. ಆದಿ ಪುರುಷ್, ಸಲಾ, ರೋಜಕಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಪ್ರಭಾಸ್ ನಟಿಸುತ್ತಿದ್ದಾರೆ. ಇತ್ತೀಚೆಗೆ ದೊಡ್ಡಪ್ಪ ಅಗಲಿಕೆಯ ನೋವಿನಲ್ಲಿಯೂ ಸಲಾ ಸಿನಿಮಾ ಚಿತ್ರೀಕರಣದಲ್ಲಿ ಯಂಗ್ ರೆಬಲ್ ಸ್ಟಾರ್ ಬಣ್ಣ ಹಚ್ಚಿದ್ರು. ಮತ್ತೊಂದು ಕಡೆ ಪ್ರಭಾಸ್ ನಟನೆಯ ಪ್ರಾಜೆಕ್ಟ್ ಕೆ ಸಿನಿಮಾ ಹೊಸ ಶೆಡ್ಯೂಲ್ ಪ್ಲಾನ್ ನಡೀತಿದೆ. ಇನ್ನು ಅರ್ಜುನ್ ರೆಡ್ಡಿ ಸಿನಿಮಾ ಖ್ಯಾತಿಯ ಸಂದೀಪ್ ರೆಡ್ಡಿ ವಾಂಗ ನಿರ್ದೇಶನದ ಚಿತ್ರಕ್ಕೆ ಡಾರ್ಲಿಂಗ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಪ್ರಭಾಸ್ ರಾಜಾ ಡಿಲಕ್ಸ್ ಆರ್ಆರ್ ಕಾಮಿಡಿ ಚಿತ್ರದಲ್ಲಿ ನಟಿಸೋಕೆ ಒಪ್ಪಿಕೊಂಡಿದ್ದಾರೆ ಪ್ರಭಾಸ್. ಮಾರುತಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಸಂಜಯ್ ದತ್ಗಾಗಿ ಒಂದು ವಿಶೇಷವಾದ ರೋಲ್ ಡಿಸೈನ್ ಮಾಡಿದ್ದಾರಂತೆ ನಿರ್ದೇಶಕರು. ಆ ಪಾತ್ರದಲ್ಲಿ ಸಂಜು ಬಾಬಾ ನಟಿಸಿದರೆ ಚೆನ್ನಾಗಿರುತ್ತೆ ಎನ್ನುವುದು ಚಿತ್ರತಂಡದ ಆಸೆ. ಈಗಾಗಲೇ ಚಿತ್ರತಂಡ ಅಪ್ರೋಚ್ ಕೂಡ ಮಾಡಿದೆಯಂತೆ. ಆದ್ರೆ ಸಂಜು ಬಾಬಾ ಒಪ್ಕೊಂಡಿದ್ದಾರಾ ಇಲ್ಲ ಅನ್ನೋದು ಗೊತ್ತಾಗಿಲ್ಲ. ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸಂಸ್ಥೆ ರಾಜಾ ಡಿಲಕ್ಸ್ ಚಿತ್ರವನ್ನ ನಿರ್ಮಾಣ ಮಾಡ್ತಿದೆ. ಇನ್ನು ಚಿತ್ರದಲ್ಲಿ ಮೂವರು ನಾಯಕಿಯರಿದ್ದು ಒಂದು ಪಾತ್ರಕ್ಕೆ ಮಾಳವಿಕಾ ಮೋಹನ್ ಅನ್ನು ಆಯ್ಕೆ ಆಗಿದ್ದಾರೆ ಎನ್ನುವ ಬಗ್ಗೆಯೂ ಚರ್ಚೆ ನಡೀತಿದೆ. ಈಗಾಗಲೇ ಸದ್ದಿಲ್ಲದೆ ಸಿನಿಮಾ ಮುಹೂರ್ತ ಕೂಡ ನಡೆದಿದೆ ಎನ್ನಲಾಗುತ್ತಿದೆ. ಆರ್ಆರ್ ಕಾಮಿಡಿ ಚಿತ್ರದಲ್ಲಿ ಪ್ರಭಾಸ್ ಈವರೆಗೆ ನಟಿಸಿಲ್ಲ. ಹಾಗಾಗಿ ಸಹಜವಾಗಿಯೇ ಸಿನಿಮಾ ಬಗ್ಗೆ ನಿರೀಕ್ಷೆ ಗರಿಗೆದರಿದೆ. ಒಂದು ಥಿಯೇಟರ್ನಲ್ಲಿಯೇ ಇಡೀ ಸಿನಿಮಾ ಕತೆ ಸಾಗುತ್ತದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಕಡಿಮೆ ಅವಧಿಯಲ್ಲಿ ಶೂಟಿಂಗ್ ಮಾಡಿ ಮುಗಿಸಲು ತಂಡ ತೀರ್ಮಾನಿಸಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರೆ ನ್ಯೂಸ್ ಟೈಮ್ ಕನ್ನಡ.